ಹಾಯ್ ಫ್ರೆಂಡ್ಸ್, ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಒಂದು ಕಡ್ಡಾಯ ಕನ್ನಡ ಏನು ಬರುತ್ತೆ ವಿಷಯ ಜಿ ಕೆ ಪೇಪರ್ 1 ಆಗಿರ್ಬೋದು, ಜಿ ಕೆ ಪೇಪರ್ 3 ಆಗಿರ್ಬೋದು, ಆ ಒಂದು ಕಡ್ಡಾಯ ಕನ್ನಡ ಎರಡೂ ಕಾಮನ್ ಆಗಿ ಬರುವಂಥ ಪ್ರಶ್ನೋತ್ತರಗಳಿವೆ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನೀಗ ಪ್ರಶ್ನೆಗಳನ್ನು ಕೊಡ್ತೀನಿ, ಇವತ್ತು ಸಾಯಂಕಾಲದವರೆಗೆ ನಿಮಗೆ ಈ ಥರದ ಆನ್ಸರ್ಗಳನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಪಾಸ್ ಮಾಡ್ತೀನಿ, ನೀವು ಸ್ಕ್ರೀನ್ಶಾಟ್ ಹೊಡೆದು ಇದನ್ನು ಒಂದು ಉತ್ತರಗಳನ್ನು ಹುಡುಕ್ಬೋದು. ಮೊದಲೇ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ, 4, ಆಮೇಲೆ ವಿಗ್ರಹ ವಾಕ್ಯವಿದೆ, ಉದಾಹರಣೆಗಳೊಂದಿಗೆ ತಿಳಿಸಿ ಅಂತ ಇದ್ದರೆ, ಆಮೇಲೆ ನೆಕ್ಸ್ಟ್ ಕೃದಂತ ತದ್ದಿದ್ದ ಅಂತ ಬರೆಯ ರೀತಿ ಅಂತಿದೆ, ಪ್ರಖ್ಯಾತಿ ಪ್ರತ್ಯಯ ಹೆಸರಿಸಿ ಅಂತ ಇದೆ, ತತ್ಸಮ ರೂಪದಲ್ಲಿ ಬರೀ ಅಂತಿದ್ರೆ, ಯಾವುದಾದ್ರೂ ಒಂದಕ್ಕೆ ಪ್ರಬಂಧ ಬರೀ ಅಂತ ಅದರ ಬಗ್ಗೆನೂ ಕೂಡ ಮಾಹಿತಿ ಇದೆ. ನೆಕ್ಸ್ಟ್ ನೋಡಿ, ಪ್ರಬಂಧ ಆದ ನಂತರ ನೋಡಿ ಫ್ರೆಂಡ್ಸ್, ಈಗ ಗಾದೆ ಮಾತನ್ನು ಅರ್ಥೈಸಿರಿ ಅಂತ ಇದೆ, ಆಮೇಲೆ ವಿರುದ್ಧಾರ್ಥಕ ಬದರಿ ಇದೆ ಅಂತ ಇದೆ, ಆಮೇಲೆ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ ಇದೆ, ಆಮೇಲೆ ಯಾವ ಭಾಷೆಯಿಂದ ಒಂದು ಪದ ಬಂದಿದೆ ಅಂತ ತಿಳಿಸಿ ಅಂತಂದಿದ್ದಾರೆ, ಆಮೇಲೆ ಸಮಾನಾರ್ಥಕ ಬರೆಯುತ್ತೆ ಅಂತ ಇದ್ದರೆ, ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ ತಿಳಿಸಿದ್ದಾರೆ, ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯನೂ ಕೂಡ ಬರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, 2 ಅಥವಾ 4 ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಸುಮಾರು 7 ಕ್ವಶನ್ಗಳಿವೆ ಫ್ರೆಂಡ್ಸ್. ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಅದು ಏನನ್ನು ಸೂಚಿಸುತ್ತೆ ಎಂಬುದನ್ನು 5 ಬರೆಯಿರಿ ಅಂತ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ನಮ್ಮ ಸ್ಟಡಿ ಜಿ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ.